ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಹೊರಗೆ ಮತ್ತು ಒಳಗೆ ಬಿಗ್ ಫೈಟ್. ಕೈ ಬಿಜೆಪಿ ಯಾರಿಗೂ ಕಡಿಮೆ ಇಲ್ಲ. ಮತ್ತೊಂದು ವಿಡಿಯೋ ಸಾಕ್ಷ್ಯ ರಿಲೀಸ್ ಮಾಡಿದ್ದಾರೆ. ಮಹಾಭಾರತ ಅಂದ್ರೆ ಮುಗಿಯದ ಯುದ್ಧ ಅಂತ. ಇದನ್ನು ಮೀರಿಸಿದ್ದು ಇದು ಮಹಾಲಿಂಗಪುರದ ಮಹಾಭಾರತ. ಯಾರ್ಯಾರಿಗೋ ಬುದ್ಧಿವಾದ ಹೇಳಬೇಕಾಗಿರೋರು ಈಗ ದೊಡ್ಡ ಮಟ್ಟದಲ್ಲಿ ಕಚ್ಚಾಡ್ತಾ ಇದ್ದಾರೆ. ಮಹಾಲಿಂಗಪುರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪುರಸಭೆಯಲ್ಲಿ ನಡೀತು. ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಕಿತ್ತಾಡ್ಕೊಂಡ್ರು. ಯಾವ ಮಟ್ಟಕ್ಕೆ? ನಿನ್ನೆ ಬಿಜೆಪಿ ವಿಡಿಯೋ, ಇವತ್ತು ಕೈ ವಿಡಿಯೋ. ಇದೀಗ ಬರ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್. ನೀವ್ ಹಿಂಗ್ ಮಾಡಿದ್ರ ನಾವು ಹಿಂಗ್ ಮಾಡ್ತೀವಿ ಅಂತ ಅವರು, ನಾವೇನು ಕಡಿಮೆ ಇಲ್ಲ ಅಂತ. ಮೊನ್ನೆ ಮಹಿಳೆಯರನ್ನ ಎಳೆದಾಡಿದ ಬಿಜೆಪಿಗರು ಸಖತ್ ಸದ್ದು ಮಾಡಿತ್ತು ಆ ಸುದ್ದಿ ಕೂಡ. ಬಿಜೆಪಿಗರ ಈ ವಿಡಿಯೋ ಇವತ್ತು ಬಿಜೆಪಿಯಿಂದ ಕೈ ಕಹಳೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ನೀವು ನೋಡಿ ಹೆಂಗ್ ಮಾಡಿದ್ದೀರಿ ಅಂತ. ನೇರವಾಗಿ ತೇರದಾಳದ ಪುರಸಭೆ ವಿಡಿಯೋನ ಅವ್ರು ರಿಲೀಸ್ ಮಾಡಿದ್ರು. 2015 ತೇರದಾಳ ಕ್ಷೇತ್ರ, ಅದು ಮಾಜಿ ಶಾಸಕಿ ಉಮಾಶ್ರೀ ಅವರ ಕ್ಷೇತ್ರ. ತೇರದಾಳ ಪುರಸಭೆ ವಿಡಿಯೋ ರಿಲೀಸ್ ಆಯಿತು. ಕಾಂಗ್ರೆಸ್ಸಿಗರು ಗೂಂಡಾಗಿರಿ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಬಿಜೆಪಿ ಪುರಸಭೆ ಸದಸ್ಯರ ಮೇಲೆ ಹಲ್ಲೆ ಅಂತ ಅಲ್ಲೂ ಕೂಡ ಆರೋಪ ಆಯಿತು. 2015 ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಿಜೆಪಿಗರು. ತೇರದಾಳದ ಅಧ್ಯಕ್ಷ ಚುನಾವಣೆಯಲ್ಲಿ ನಡೆದಿದ್ದಂತಹ ಗಲಾಟೆ, ಉಮಾಶ್ರೀ ಎದುರಲ್ಲೇ ಚುನಾವಣಾ ದಾಖಲೆಗಳನ್ನು ಎಸೆದಾಟ ಮಾಡಿದ್ರು. ಮಹಿಳಾ ಸದಸ್ಯೆಯನ್ನ ಕೈ ಹಿಡಿದು ಎಳೆದೊಯ್ದರು ಕಾಂಗ್ರೆಸ್ ಬೆಂಬಲಿಗರು. ಹಿಂದೆ ಸಚಿವರಾಗಿದ್ದಾಗ ಉಮಾಶ್ರೀ ಅವರು ಚುನಾವಣೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಅಂತ ತಮ್ಮ ನಡೆ ನಿನ್ನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿದ್ದು ಸವದಿ ಅವರು. ಎರಡೂ ವಿಷಯ ನಿಮಗೆ ತೋರಿಸ್ತಾ ಇದ್ದೀವಿ. 2015 ಮತ್ತು 2020 ಅಂದ್ರೆ ಅದು ಮೊನ್ನೆ ಅಷ್ಟೇ ನಡೆದದ್ದು. 2015 ನೀವೇನು ಮಾಡಿದ್ವಿ, ಹಾಗಾಗಿ ಇದಕ್ಕೆ ನಾವು ಮಾಡಿದ್ದೀವಿ ಅಂತ ಅವರು ಕೂಡ ಸಮರ್ಥನೆ ಮಾಡ್ಕೋತಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಉಮಾಶ್ರೀ ದೌರ್ಜನ್ಯ ಮಾಡಿರಲಿಲ್ವಾ, ಈಗ ನಮ್ಮ ಸರ್ಕಾರ ಇದೆ ಹಾಗಾಗಿದೆ ಅಂತ ಪರೋಕ್ಷವಾಗಿ ಗೂಂಡಾಗಿರಿ ಬಗ್ಗೆ ಸಿದ್ದು ಸವದಿ ತಮ್ಮ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹಲವಾರು ದೃಶ್ಯಗಳನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಇದು ತಾಜಾ ದೃಶ್ಯ, ಮೊನ್ನೆ ನಡೆದದ್ದು. ಹೆಣ್ಮಕ್ಕಳನ್ನ ಎಳೆದಾಡಿದ್ದಾರೆ, ಅಲ್ಲಿ ಏನೇನು ನಡೀತು, ಅಲ್ಲೇ ಸ್ವತಃ ಅಲ್ಲೇ ಬಿಜೆಪಿಯ ನಾಯಕರಿದ್ದಾರೆ, ಅವರ ಸಮ್ಮುಖದಲ್ಲಿ ನಡೆದೋಯ್ತು ಅಂತ ಕಾಂಗ್ರೆಸ್ ಕಡೆಯವರೆಲ್ಲ ಅದಕ್ಕೆ ಟ್ವೀಟ್ ಮಾಡಿದ್ದು, ಮಾತಾಡಿದ್ದು, ಕಮೆಂಟ್ ಮಾಡಿದ್ದು, ವೈರಲ್ ಮಾಡಿದ್ದು ಎಲ್ಲವೂ ನಡೆದೋಯ್ತು. ಇದು ರಿಲೀಸ್ ಆಗ್ತಾ ಇದ್ದಾಗೇ ಬಿಜೆಪಿಗರೆಲ್ಲ ತೇರದಾಳ ಕ್ಷೇತ್ರದಲ್ಲಿ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಆಗ ಅಧಿಕಾರದಲ್ಲಿದ್ದರಲ್ಲ ಶಾಸಕಿ, ಅವರ ಕಣ್ಮುಂದೆನೆ ಏನೇನು ನಡೀತು ಅದನ್ನು ಕೂಡ ಆ ವಿಡಿಯೋನ ಅವರು ವೈರಲ್ ಮಾಡಿದರು. ನೀವು ಮಾಡಬೇಕಾದ್ರೆ ಮಾತ್ರ ಸಾಚ, ನಾವು ಮಾಡಿದ್ರೆ ಹಿಂಗೆ ಮಾಡ್ತೀರಾ, ನೀವು ಮಾಡಿದ್ದು ನಾವು ಮಾಡಿದ್ದು ಅಂತ ಅವರು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಎರಡು ವಿಡಿಯೋ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಎಕ್ಸ್ಕ್ಲೂಸಿವ್. ಈ ಪೂರ್ವದಲ್ಲೂ ಸಹಿತ ಉಮಾಶ್ರೀ ಅವರ ಆಡಳಿತದವರು ತೇರದಾಳದಾಗ ದೌರ್ಜನ್ಯ ಮಾಡ್ಯಾರ. ಎಷ್ಟು ದೌರ್ಜನ್ಯ ಮಾಡ್ಯಾರ ಅಂದ್ರೆ ತೇರದಾಳದೊಳಗೆ ನಮ್ಮ ಮೆಂಬರ್ಗಳೆಲ್ಲ ಬಟ್ಟೆ ಹರಿದಾರ. ಅಲ್ಲಿ ಆ ಮುಂದೆ PSI ಇದಾನೆ, CPI ಇದಾರ, ಮಂತ್ರಿ ಇದಾರ, MP ಇದಾರ, ಅವ್ರ ಮುಂದೆ ದೌರ್ಜನ್ಯ ಎಸಗಿರತಕ್ಕಂಥ ಕೆಲಸ ಮಾಡ್ಯಾರ. ಬನಟ್ಯಾಗೂ ನಮ್ಮ ಮೆಂಬರ್ಗಳು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಬಡದು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ಯಾರ. ಹೋದ್ಸಲ ಹೋದ್ ಬಿಡದಾಗ ಮಾಲಿಂಪುರದಾಗ ಮೆಜಾರಿಟಿ ನಮ್ದು ಇರ್ಲಾತಾಗಿನೂ ನಮ್ಮ ಮೇಳಾ ಮೆಂಬರ್ನ ಒಬ್ಬನ ಕರ್ಕೊಂಡು ಹೋಗಿ ಅವ್ರನ್ನ ಅಧ್ಯಕ್ಷ ಮಾಡುವಂಥ ಕೆಲಸ, ಹಿಂಬಾಗಿಲಿನಿಂದ ಬರುವಂಥ ಅಧಿಕಾರ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ಸಿನೊಳಗೆ ಸಂಸ್ಕೃತಿ ಒಳಗದ. ನಾವು ಹೆಣ್ಮಕ್ಕಳಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೀವಿ, ಆದರೆ ನಮಗೆ ದೌರ್ಜನ್ಯ ಮಾಡ್ಯಾ ಅಂತ ಹೇಳ್ತಾರೆ. ಇವರು ರಾತ್ರೋರಾತ್ರಿ 3 ಗಂಟೆಗೆ ಅವ್ರ ಹೆಣ್ಮಕ್ಕಳನ್ನ ಹೋದ, ಬರೋ ಮುಂದೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಬಂದ್ರಂದ್ರೆ ಎರಡೂ ಬಗಲ ಕೈ ಹಿಡ್ಕೊಂಡು 4 ಮಂದಿ ತೊಗೊಂಡು ಒತ್ಕೋತು ಒಳಗೆ ಬಂದರು. ನಾವು ನಮ್ಮ ಪಾರ್ಟಿ ಸಂದೇಶ ಆದೇಶ ಪ್ರಕಾರ ವಿಪ್ ಜಾರಿ ಮಾಡ್ಬೇಕಂತ ನಾವು ಬಾಗಲ್ದಾಗ ನಿಂತೀವಿ. ಅವರು ಜಗ್ಗಾಡ್ಕೋತ ಅಲ್ಲಿ ಬಂದರು. ಮತ್ತು ಮಲಿಂಪುರ ಜನ ನೂಕುಲಾಗಿರ್ಬೇಕು. ಸರ್ಕಾರ ನಮ್ದಿದ್ದಾಗೂ ಹಿಂದಕ್ಕೂ ಅವರು ತಮ್ಮ ಸರ್ಕಾರ ಇದ್ದಾಗ ದೌರ್ಜನ್ಯ ಮಾಡಿದ್ರು. ಈಗೂ ಮಾಡಿದ ಅಂತ ಸ್ವಲ್ಪ ಅಲ್ಲಿ ಇಳಿದ ಹೊತ್ನಾಗ ಏನಾಗೈತೆ ನಾನು ನೋಡಿಲ್ಲ. ಹಿರಿಯ ಶಾಸಕರು ಇವರು, ಹಿರಿಯ ನಾಯಕರು ಇವರು, ಮಾತೆ ಪೂಜನೀಯ ಭಾವನೆಯಿಂದ ಸಂಸ್ಕಾರ ಸಂಸ್ಕೃತಿ ಹೆಣ್ಮಕ್ಳ ಬಗ್ಗೆ ಗೌರವ ಅಂತೆಲ್ಲ ಮಾತಾಡ್ತಾರೆ, ರಾಮರಾಜ್ಯದ ಬಗ್ಗೆ ಮಾತಾಡ್ತಾರೆ. ಇದು ರಾಮರಾಜ್ಯದ ಕಟ್ಟುವಂತ ರೀತಿ ನೀತಿನಾ?
ಇದು ರಾಕ್ಷಸ ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಇಲ್ಲಿ ಇಲ್ಲಿ ರಕ್ಷಣೆ ಇಲ್ಲ, ಮಹಿಳೆಯರಿಗಂತೂ ಮೊದಲೇ ರಕ್ಷಣೆ ಇಲ್ಲ, ಅದರಲ್ಲೂ ಜನಪ್ರತಿನಿಧಿಗಳು ಆಯ್ಕೆ ಆದಂಥ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದರೆ ಸಾಮಾನ್ಯರಿಗೆ ಇವರು ಹೆಂಗೆ ರಕ್ಷಣೆ ಕೊಡ್ತಾರೆ ಅನ್ನುವ ಆತಂಕ ಇವತ್ತು ಮಹಾಲಿಂಗಪುರ ಮತ್ತು ತೇರದಾಳು ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ನಾವಿದನ್ನು ಖಂಡಿಸ್ತೇವೆ. ಅದು ಯಾವುದೇ ಪಕ್ಷದ ಹೆಣ್ಮಕ್ಳಾಗಲಿ, ಅವ್ರು ಯಾರಿಗಾದ್ರೂ ಓಟ್ ಹಾಕ್ತೀವಿ, ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳನ್ನು ನಡೆಸಿಕೊಳ್ಳುವಂಥ ರೀತಿ ನೀತಿಯಲ್ಲಿ ಅವರು ಅವರ ಹಿರಿಯ ನಾಯಕರನ್ನು ನೋಡಿ ಕಲಿಬೇಕು. ಅಂಥ ಒಂದು ಪಕ್ಷದಲ್ಲಿ ಅವ್ರ ಹಿರಿಯ ನಾಯಕರುಗಳು ಏನಾದರೂ ಆ ಥರ ಮಾಡಿದಾರಾ, ಯಾರಾದ್ರೂ ಹೆಣ್ಮಕ್ಕಳನ್ನು ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅವ್ರು ಅವಾಗ ಮಾಡಿದ್ದು ತಪ್ಪಾದರೆ ಇವ್ರು ಇವಾಗ ಮಾಡಿದ್ದು ಕೂಡ ತಪ್ಪೇ. ಮಹಿಳಾ ಸದಸ್ಯರನ್ನ ಎಳೆದಾಡಿದ್ದಕ್ಕೆ ಈಗ ಖಂಡನೆ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಶಾಸಕ ಸಿದ್ದು ಸವದಿ ವಿರುದ್ಧ ಪ್ರತಿಭಟನೆ, ಬಾಗಲಕೋಟೆ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಬ್ರೇಕಿಂಗ್ ನ್ಯೂಸ್. ಇದೇನಾ ನಿಮ್ಮ ಸಂಸ್ಕೃತಿ? ಮಹಿಳೆಯರನ್ನ ಎಳೆದಾಡಿದ್ದೀರಿ ನೀವು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾವು ರಸ್ತೆಗೆ ಇಳಿತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ನ ಮಹಿಳಾ ಘಟಕದವರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಹಾಲಿಂಗಪುರ, ಆ ಭಾಗದ ಈ ಬೆಳವಣಿಗೆ ಬಗ್ಗೆ ಮಾತಾಡೋಕೆ ಸ್ವತಃ ಶಾಸಕರಾದಂತಹ ಸಿದ್ದು ಸವದಿ ಸಾಹೇಬರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಹಲೋ. ಸರ್ ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಿದೆಯಾ ಸರ್? ನಮಸ್ಕಾರ ಸರ್. ಯಾಕ್ರಿ ಸರ್, ಏನಾಯ್ತ್ರಿ ಸರ್? ಸರ್ ಅದೇನು ಆಗಿಲ್ಲ, ರಾತೋರಾತ್ರಿ ನಮ್ಮ ಮಹಿಳಾ ಮೆಂಬರ್ ಮಾಡಿಸಿದ್ರು. ಅದ್ರ ಬದ್ಲಿ ಪೊಲೀಸ್ ಸ್ಟೇಷನ್ ದಾಗ 2 FIR ಆಗ್ಯಾವ. ಹೌದು, ನಮ್ಮ ಹೆಣ್ಮಕ್ಳು ಓದಾಡತ್ತಾವ ಮೆಂಬರ್ ಗಂಡ ಮಾಡ್ಯಾರ. ಮತ್ತಿತ್ತ ಇದು ಮೊದಲನೇ ಬಾರಿ ಅಲ್ಲ, 4 ಸಲ ಎಳೆದಾಡಿದ್ಯಾಕೆ? ಹೆಣ್ಮಕ್ಳ ಮೇಲೆ ಕೈ ಹಾಕಿ ಎಳೆದಾಡಿದ್ಯಾಕೆ? ನಾವು ಎಳೆದಾಡಿಲ್ಲ ಸರ್, ಅವ್ರ ಕಾಂಗ್ರೆಸ್ನವ್ರೆ ಎಳೆದಾಡ್ಕೊಂಡು ಬಂದಾರ. ನಾನು ಹಿಟ್ ಕೊಡಾಕ್ ನಿಂತಿದ್ವಿ, ನಾವ್ ಎಳೆದಾಡಿಲ್ಲ. ಹೆಣ್ಮಕ್ಳು ಇಟ್ಕೊಂಡ್ರಿ ಹಿಂಗೇನ ಹಿಂದಕ್ ಬಾಪ ಅಂದ ಏನೋ ಕರಿತಿದ್ರಿ, ಗೊತ್ತಿಲ್ಲ. ರಕ್ಷಣೆಗೆ ಹೋಗಿದ್ ನಾನು, ಬಿಡ್ರಪ್ಪ ನಾನು ಹಿಪ್ ಕೊಡ್ತೇನೆ. ನೀವ್ ನಿಮ್ ಮುಂದೆನೆ ಹೆಂಗಾಗತ್ರಿ ಸರ್? ಸರಿಯಾಗಿ ಅವ್ರಿಗೊಂದು ಅವಾಜ್ ಹಾಕಿ ಯಾಕೆ ಹೆಣ್ಮಕ್ಳು ಬಿಡ್ರಪ್ಪ ಅಂತ ಹೇಳಕ್ ಆಗ್ಲಿ ಸರ್? ಏನ್ ಸರ್ ನಿಮ್ ಮುಂದೆನೆ ಹೆಂಗಾಗತ್ತ ಇದು? ಅಲ್ಲ, ಜನ ಜಾತ್ರೆ ಕೂಡಿದಾಗ ಹೆಂಗ ಏನ್ ಮಾಡು ಸರ್? ಇವ್ರು ರಾತ್ರಿ ಹೋಗಿ ಹೋಗಿ ತಕೊಂಡ್ ಹೋಗ್ಬಿಟ್ಟಾರ, ಒಮ್ಮೆ 20 ಮಂದಿ ಕುಳಿತುಕೊಂಡು ಒಳಗ್ ನುಗ್ಗುತ್ತಾರಂದ್ರೆ. ಅಲ್ಲ, ನೀವ್ ಅಲ್ಲಿ ಇದ್ದೀರಿ, ನಿಮ್ ನಾಯಕರು ಅಲ್ಲಿ ಇದ್ದಾರೆ, ನಾಯಕರು ಬಂದ್ಮೇಲೆ ಅಟ್ಲೀಸ್ಟ್ ಆತರ ಮಾಡಬಾರ್ದು ಅನ್ನೋದು ಇಲ್ವೇನ್ ಸರ್? ಅಲ್ಲಿ ಬಿಡಿಸಿ ಕಕ್ಕೊಂಡು ನಮ್ಮಲ್ಲ, ಕಾಂಗ್ರೆಸ್ನವರು ಯಾರೇ ಆಗಿರ್ಲಿ ಹೆಣ್ಮಕ್ಳನ್ನ ಎಳೆದಾಡಿದ್ರೆ ಅದು ಕೈ ಹಾಕಿದ್ರು ಅವ್ರ ಮೇಲೆ, ತಪ್ಪು ತಪ್ಪು ನಿಮಗೂ ಗೊತ್ತು, ಜಗತ್ತಿಗೂ ಗೊತ್ತದು. ಸರ್ ಸರ್ ನನ್ ಧ್ವನಿ ಕೇಳಿಸ್ತಿದ್ಯಾ? ನಿಮ್ ಆಡಿಯೋ ಕೇಳಿಸ್ತಿಲ್ಲ ನನಗೆ. ಹಾ, ಪ್ಲೀಸ್ ಪ್ಲೀಸ್ ಸರ್ ಪ್ಲೀಸ್. ಅದು ನಮ್ಮ ಕಾರ್ಯಕರ್ತರ ಅಲ್ರಿ, ಮೆಜಾರಿಟಿ ಕಾಂಗ್ರೆಸ್ನವರಿದ್ರು. ಯಾರು ಹೆಣ್ಮಕ್ಳನ್ನ ಎಳೆದಾಡಿದ್ಯಾರ ಸರ್? ಅವ್ರೇ ಹೇಳ್ಕೊಂಡು ಬರಾತಿದ್ರು ಒಳಗ್ ಹಾಕ್ಲಕ್ಕ, ನಾವು ನಿಂದ್ರಿ ಪಾತ್ರ ಕೊಡ್ತೀನಿ. ಸರ್ ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಕೇಳ್ತೀನಿ, ಹೆಣ್ಮಗಳನ್ನ ಎಳೆದಾಡಿದ್ಯಾರು? ಅವ್ರು ಅವ್ರೇ ಕಾರ್ಯಕರ್ತರು ಸರ್, ಅವ್ರ ಕಾರ್ಯಕರ್ತರ ಎದಾಡಿದಾರ. ನಾನ್ ಬಿಡಿಸ್ಲಾಕ್ ಹೋಗಿನಿ, ಬಿಡ್ರಿಪ್ಪ ನಮ್ಮವ್ರ ಮೆಂಬರ್ ಅದಾರ ಬಿಡ್ರಿ, ಅವ್ರ ಗಂಡ ಇಲ್ಲಿ ಅದಾನ, ಅವ್ರಿಗೆ ಮಾತಾಡ್ತೀವಿ ಅಂತ ಹೇಳ್ತು ಬಿಡ್ಲಿಲ್ಲ. ಸರ್ ನಿಮ್ ಲೆಕ್ಕಾಚಾರಕ್ಕೆ ಅವ್ರು ಎಳ್ದಾಡಿ ಅವ್ರ ಆರೋಪ ಮಾಡ್ತಿದ್ದಾರೆ? ನಾವ್ ಕಲಿಕ ಅವ್ರನ್ನ ಬಿಡಿಸ್ಕೊಂಡು ಬಂದು ನಾನೇ ಕರ್ಕೊಂಡು ಮೀಟಿಂಗ್ ಹೋಗೇನಿ, ಅವ್ರ ಗಂಡಕ್ಕೆ ಬಿಟ್ಟು ಹಾಕೇನಿ, ನಾನೇ ಕರ್ಕೊಂಡು ಮ್ಯಾಲ್ ಹೋಗೇನಿ ಸರ್ ಅವ್ರನ್ನ. ಹಲೋ ಸರ್, ಸರ್ ಒಂದ್ ನಿಮಿಷ ಸರ್, ನಮ್ ಜೊತೆ ರಕ್ಷಿತಾ ಇಟಿ ಅಂತ ಕಾಂಗ್ರೆಸ್ನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷಿಣಿ ನಮ್ ಜೊತೆ ಇದ್ದಾರೆ. ರಕ್ಷಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪಕ್ಷದವರೇ ನಿಮ್ಮ ಹೆಣ್ಣು ಮಗಳನ್ನ ಎಳೆದಾಡಿದ್ರೆ? ಇವತ್ತು ಅವರು ಬಿಜೆಪಿ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಇದು ಚಾಂದಿನಿ ನಾಯಕ್ ಅನ್ನೋರು ಪುರಸಭೆ ಸದಸ್ಯರು, ಶಿ ಇಸ್ ಅ 3 ಮಂತ್ಸ್ ಪ್ರೆಗ್ನೆಂಟ್ ಲೇಡಿ, 3 ತಿಂಗಳು ಪ್ರೆಗ್ನೆಂಟ್ ಹೆಣ್ಮಗಳು ಅವಳು. ಆ ಹೆಣ್ಮಗಳು ಯಾರು ಎಳೆದಾಡ್ತಿದಾರಲ್ಲ ಅವ್ರು ಪ್ರೆಗ್ನೆಂಟ್ ಲೇಡಿನಾ? ಹೌದು. ಅಯ್ಯಯ್ಯೋ ರಕ್ಷಿತಾ ಅವರೇ, ಈಗ ಸನ್ಮಾನ್ಯ ಶಾಸಕರುಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರ ಕ್ಲಿಯರ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಅವ್ರನ್ನ ಬಚಾವ್ ಮಾಡಕ್ ನಾನು ಹೋಗಿದ್ದೆ, ಆದ್ರೆ ಕಾಂಗ್ರೆಸ್ನವರೇ ಆಕೆಯನ್ನ ಎಳೆದಾಡಿದ್ರು. ಬಚಾವ್ ಮಾಡಿದ್ರೆ ಆ ಬ್ಲೌಸ್ ಹಿಡ್ಕೊಂಡು ಜಗ್ಗಾಡೋದ್ ಎದಕ್ರಿ? ಅದ್ ಬಚಾವ್ ಮಾಡೋದಾದ ಸೌದಿ ಸಾಹೇಬ್ರೆ? ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು ಆರೋಪ ರೀ, ದೂರವಾದ ಆರೋಪ, ನಾವು ಹಾಗೆ ಮಾಡಿಲ್ಲ. ಅಪಾರ ಗೌರವ ಅದ ನಮಗ, ನಮಗೂ ಹೆಣ್ಮಕ್ಳಿಗೆ ದೊಡ್ಡವರು, ನಮ್ಮ ಮಗಳ ಸಮಾನ ನೋಡ್ತೀವಿ. ನಾವು ನಿಮಗ್ ಗೌರವ ಕೊಡ್ತೀವಿ. ರಾಜಕಾರಣ ಮಾಡಕ್ ಹೇಳಾತಾರ ಸರ್. ಅಷ್ಟು ಬಿಜೆಪಿ ದವರ ಇದ್ರಿ ಇಲ್ರಿ? ಇಲ್ಲ, ಎಲ್ಲಾ ಕಾಂಗ್ರೆಸ್ ಸರ್, 90% ಕಾಂಗ್ರೆಸ್ ದವರ. ಸರ್ ನೀವು ಆರೋಪ ಮಾಡ್ಬೇಡ್ರಿ, ನೀವು ಎಳ್ದಾಡಿದ್ದ ನಾವು ಎಲ್ಲ ಎಳ್ದಾಡಿಲ್ಲ ಮೇಡಮ್, ನಾವ್ ಎಳ್ದಾಡಿಲ್ಲ, ನಾವ್ ಬಿಡಿಸ್ಲಾಕ್ ಹೋಗಿನಿ, ನಮ್ ಮೆಂಬರ್ ದಾರಪ್ಪ ಅವ್ರ ಗಂಡ ನಮ್ ಕೂಡ ಜಗ್ಗಾಡೋದಿರ್ತೈತೇನ್ರಿ ಸರ್? ಅಲ್ಲ ವಿಡಿಯೋನಾಗ ಐತ್ರಿ ಸರ್,
ಅಲ್ರಿ ಹಿಡಿದಾರು ಅವ್ರು ಕೈ ಹಿಡ್ಕೊಂಡಿದ್ರು ಅವ್ರನ್ನ ಬಿಡಿಸಾಕ ಸರ್ ಜಗ್ಗಾಡೋದಕ್ಕ ಬಿಡಿಸ್ಕೊಳ್ಳೋದಕ್ಕ ಬಾಳ ಡಿಫ್ರೆನ್ಸ್ ಇರ್ತೈತ್ರಿ. ಅವ್ರಿ ಅವ್ರ ಕೈ ಜಗ್ ಬಿಡಿಸ್ಬೇಕಲ್ಲ ಹಿಡಿಬ್ಯಾಡ್ರಿ ಬಿಡ್ರಿ ಬಿಡಿಸ್ಬೇಕಲ್ಲ ಸರ್. ಆಕಿ 3 ತಿಂಗಳು ಪ್ರೆಗ್ನೆಂಟ್ ಹೆಣ್ಮಗಳ ರೀ ಇರ್ಲಿ ನಾವು ನಾವೇನ್ ಮಾಡಿಲ್ಲ ನನಗೂ ಬಾಳ ಬೇಜಾರಾಯ್ತ್ರಿ ಸರ್. ಸರಿ ಸಾಹೇಬ್ರೆ ಇಂಟರ್ವ್ಯೂ ಮಾಡಿ ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ ನವರು ಯಾಕೆ ಹೇಳ್ದಾಡ್ಬೇಕು ಅವ್ರನ್ನ? ಯಾರು ಸರ್ ಕಾಂಗ್ರೆಸ್ ನವರೇ? ಅವ್ರು ನುಗ್ಸ್ಕೊಳ್ಳುವಾಗ 10 ಮಂದಿ ಕೂಡಿ ನುಗ್ಸ್ಕೊಂಡು ಬರಾಯ್ತಾರ. ನೀವು ನೀವು ಶಾಸಕರಿದ್ದೀರಿ, ಪೊಲೀಸರಿಗೆ ಹೇಳಿ ನಿಲ್ಸಪ್ಪ ಅಲ್ಲಿ ಇಮಿಡಿಯೇಟ್ ಸರ. ಅಲ್ರಿ ಸರ, ಯಾರಿಗೋ ಹೇಳಿದ್ರೆ ಹೆಣ್ಮಕ್ಳನ್ನ ಮುಟ್ಟೋ ಬದಲು ಅಲ್ಲಿರೋ ಗಂಡಸನ್ನ ಹೇಳದ ಆಚೆ ಬಿಡ್ಬೋದಾಗಿತ್ತು. ಅಲ್ಲ ಅವ್ರು ಮಾಡ್ಯಾರ್ರಿ, ಅವರು ಎಷ್ಟು ಮಂದಿನ ಹೇಳ್ದಾರ ಅಲ್ಲಿ ಪೊಲೀಸರು ಹಂಗ ನಿಂತಾರಿ ಸೈಡ್, ಒಬ್ರು ಹೋಗಿ ಆ ಹೆಣ್ಮಗಳನ್ನ ನಮ್ ಕಾರ್ಯಕರ್ತನ ಹೊಡೆದಾರ. ಆಯ್ತ್ರಿ, ಮಹಿಳಾ ಪೊಲೀಸರು ಎಲ್ಲಿದ್ರಿ? ಅಲ್ಲಿ ಇದ್ರಲ್ಲ, ಅಲ್ಲೇ ನೋಡ್ರಲ್ಲ, ನಮಗೂ ಕಣ್ಣದವ್ರಿ ಸರ್. ಮಹಿಳಾ ಪೊಲೀಸರು ಒಬ್ರು ಇರ್ಲಿಲ್ಲ ಅಲ್ಲಿ. ಏನ ಹಂಗಂದ್ರೆ ವಿಡಿಯೋ ನೋಡ್ಬಿಡ್ರಿ ಸರ್ ನೀವು. ಸರ್ ಪ್ಲೀಸ್ ದಯವಿಟ್ಟು ಅವ್ರಿಗೆ ವಿಡಿಯೋ ತೋರಿಸ್ಬಿಡ್ರಿ. ಯಾರ್ಯಾರು ಎಷ್ಟೆಷ್ಟು ಏನೇನು ಹಿಡ್ಕೊಂಡಿದ್ದಾರೆ? ಒಂದು ಮಹಿಳಾ ಪೊಲೀಸರು ಇಲ್ಲ ಅಲ್ಲಿ ದ್ರೋಹ ಸರ್. ಅವ್ರು ಬಿಜೆಪಿ ಪಕ್ಷಕ್ಕೆ ಅವ್ರು ದ್ರೋಹ ಮಾಡಕತ್ತಿದ್ರ ಅಂದ್ರ ವಿಪ್ ಕೊಡ್ಲಿ ಸರ. ಸರ ಹೊರಭಾಗದಲ್ಲಿ ನೀವು ಬಿಟ್ಬಿಡ್ರಿ ಸರ, ಹೊರಭಾಗದಲ್ಲಿ ಬಿಜೆಪಿಯ ಸದಸ್ಯರು 3 ಜನ ಇದ್ದಾರೆ, ಅವ್ರ ಸುತ್ತ ಗಂಡಸರಿದ್ದಾರೆ, ಹಿಡ್ಕೊಂಡು ಎಳೀತಿದ್ದಾರೆ. ನೀವಿರೋದು ಒಂದ್ ಕಡೆ ಸರ್, ಇನ್ನೊಂದ್ ಕಡೆ ಹಿಂಗ್ ನಡೀತಿದೆ. ಏನ್ ನಡೀತಿದೆ ಸರ್? ಕಾಂಗ್ರೆಸ್ ಕಾರ್ಯಕರ್ತರ ಸರ್ ಯಾರ್ಯಾರು ಇದ್ರು ಅವ್ರ ಹೆಸರು ಹೇಳ್ಬಿಡ್ರಿ. ಹಂಗಂದ್ರ ನಮ್ಗೇನ್ ಗೊತ್ತ್ರಿ, ಹೊರಗೆ ಹೇಳೋದು ಮತ್ ನೀವು ಹೆಂಗ್ ಹೇಳ್ತೀರಾ? ಅವ್ರ ಕಾಂಗ್ರೆಸ್ ಬರಾಯ್ತಿದ್ರು ಕಾಂಗ್ರೆಸ್ ಅಂತ ಅವ್ರಿಗೆ ಹೆಸರು ಗೊತ್ತಿಲ್ಲ ನಿಮ್ಗ, ಅವ್ರದ ಏನು ಗೊತ್ತಿಲ್ಲ ಅಂದ್ರ ಅವ್ರ ಸೌದಿ ಸಿದ್ದು ಸೌದಿ ಸರ್ ಸಿದ್ದು ಸೌದಿ ಸರ್ ನನ್ ಪ್ರಶ್ನೆ ಅಷ್ಟೇ. ನೋಡ್ತಿರೋ ಜನಕ್ಕೆ ಒಂದ್ ಕನ್ಸರ್ನ್ ಇರುತ್ತೆ, ಹೆಣ್ಮಕ್ಳಲ್ಲಿ ಅದ್ರ ಗರ್ಭಿಣಿ ಹೆಂಗ್ಸು ಅಂತ ಹೇಳಿದ ತಕ್ಷಣ ನನಗೆ ಅಯ್ಯೋ ಅನಿಸ್ಬಿಡ್ತು. ಯಾರೇ ಆಗಿರ್ಲಿ ಪಕ್ಷ ಕಾಂಗ್ರೆಸ್ ಬಿಜೆಪಿನ ಗಂಡಸ್ರು ಯಾರೋ ಹಿಂಗ್ ಸುತ್ತಮುತ್ತ ಹಾಕೊಂಡು ಎಳ್ದಾಡ್ತಿದ್ದಾರೆ ಅಂದ್ರೆ ಒಂದು ಅವ್ರಿಗೆ ಒಂದ್ ಮೆಸೇಜ್ ಪಾಸ್ ಆಗ್ಬೇಕು. ನೀವ್ ಆ ಭಾಗದ ಶಾಸಕರಿದ್ದೀರಿ, ಈ ತರ ಆಗೋಕೆ ಅವಕಾಶ ಮಾಡ್ಕೊಡುದು ಸರ್. ಸರ್ ನಾವು ಅವ್ರ ಮನೆಗೆ ಹೋಗಿ ಸಾಂತ್ವನ ನಮ್ಮ ಮನಿ ವ್ಯವಹಾರ ಇದ್ರಾಗ ತನಿಷ್ ಹುಡ್ಕೊಳಕ್ ಬರಾಯ್ತಾರೆ ಕಾಂಗ್ರೆಸ್ನವ್ರು. ನಾವ್ ಮನಿಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಸರಿ ಮಾಡ್ತೀವಿ, ಸರಿ ಮಾಡಿ ಅವ್ರಿಗೆ ಏನ್ ಅನ್ಯಾಯ ಐತಿ ಅದ್ ಸರಿಪಡಿಸುವಂತ ಕೆಲಸ ಮಾಡ್ತಾನೆ. ನಾ ಬೆಂಗಳೂರಲ್ಲಿ ಅದನ್ನು ನಾಳೆ ನಾಡ್ದಾಗ ಹೋಗಿ ಮಾಡ್ತಾನೆ. ಇಮಿಡಿಯೇಟ್ ಆಗಿ ಕೆಲಸ ಮಾಡ್ರಿ ಸರ್, ಇಮಿಡಿಯೇಟ್ ಆಗಿ ಕೇಳಬೇಕು ಹೋಗ್ಬೇಕು ಅಷ್ಟೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ರಕ್ಷಿತ್ ಅವರೇ, ರಕ್ಷಿತ ಇಟಿ ಅವರು, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಕರೋನಾ ದೊಡ್ಡ ಮಟ್ಟ ಕಟಾಕ್ ಆಯ್ತು, ಶಾಲೆಗಳಂತೂ ಇದುವರೆಗೂ ಶುರುವಾಗಿರ್ಲಿಲ್ಲ. ಅದಿರುವಂತಹ ದೊಡ್ಡ ಪ್ರಶ್ನೆನೇ ಅದು, ರಾಜ್ಯದಲ್ಲಿ ಶಾಲೆಗಳು ಮತ್ತೆ ಯಾವಾಗ ಆರಂಭ ಆಗುತ್ತೆ ಅಂತ. ಇವತ್ತು ವಿಧಾನಸೌಧದಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇದೆ, ಯಾಕೆಂದ್ರೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟ ಸಭೆ ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮತ್ತೆ ಶಾಲೆಗಳನ್ನು ಆರಂಭಿಸೋದ್ರ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಶಾಲೆ ಆರಂಭಿಸೋದ್ರ ಬಗ್ಗೆ ಸಚಿವರ ಅಭಿಪ್ರಾಯವನ್ನು ಇವತ್ತು ಕೇಳೋರಿದ್ದಾರೆ ಮುಖ್ಯಮಂತ್ರಿಗಳು. ಈಗಾಗಲೇ ಆಯಾ ಜಿಲ್ಲೆಗಳ ಬಗ್ಗೆ ಸಚಿವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ತಜ್ಞರು, ಪೋಷಕರು, ಅಧಿಕಾರಿಗಳ ವರದಿಯನ್ನು ಉಲ್ಲೇಖ ಮಾಡ್ತಾರೆ. ಯಾವಾಗ ಶಾಲೆಗಳನ್ನು ಆರಂಭ ಮಾಡಬಹುದು ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟು ಎಲ್ಲರ ಅಭಿಪ್ರಾಯವನ್ನು ಕೂಡ ಅಕ್ರಾಸ್ ದ ಟೇಬಲ್ ಅಲ್ಲಿ ಎಲ್ಲರ ಮುಂದೆ ಇಟ್ಟು ಅವರ ಅಭಿಪ್ರಾಯವನ್ನು ಫೈನಲ್ ಆಗಿ ಸಂಗ್ರಹ ಮಾಡಿ ಸರ್ಕಾರದಿಂದ ನಿಲುವನ್ನು ಪ್ರಕಟ ಮಾಡ್ತಾರೆ. ಆರಂಭ ಮಾಡೋದಾದರೆ ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಅಂತ ಕೂಡ ಪ್ರಶ್ನೆ ರೈಸ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ಸಚಿವರ ಜೊತೆ ಮಾತಾಡಿ ಕ್ಯಾಬಿನೆಟಲ್ಲಿ ಸಲಹೆಯನ್ನು ಪಡ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾಗಿದೆ. ಹಾಗಾಗಿ ಸಚಿವರ ಅಭಿಪ್ರಾಯ ಫೈನಲಿ ಶಾಲೆ ಯಾವಾಗ ಆರಂಭ ಮಾಡಬೇಕು ಅನ್ನೋ ನಿರ್ಧಾರ. ಈಗಾಗಲೇ ಪೋಷಕರ ಅಸೋಸಿಯೇಷನ್ ಮೀಟಿಂಗ್ ಮಾಡಿ ಸರ್ಕಾರಕ್ಕೊಂದು ಸೂಚನೆಯನ್ನು ಅಥವಾ ಸರ್ಕಾರಕ್ಕೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 15 ಆದಮೇಲೆ ನೀವು ಓಪನ್ ಮಾಡ್ಬೋದು. ದೊಡ್ಡ ಮಕ್ಕಳಿಂದ ಶುರು ಮಾಡಿ ಬೆಳಗ್ಗೆ ಹೊತ್ತೆಲ್ಲ ಒಂದು, ಮಧ್ಯಾಹ್ನ ಮೇಲೆ ಇನ್ನೊಬ್ಬರದು, ಅಂದರೆ 1 ಗಂಟೆಯಿಂದ 5 ಗಂಟೆ ತನಕ 9ನೇ ಕ್ಲಾಸು ಮತ್ತು 11ನೇ ಕ್ಲಾಸ್ವರೆಗೆ ತರಗತಿ ಮಾಡ್ಬೋದು. ಒಂದು ರೂಮಲ್ಲಿ 10 ಜನ ವಿದ್ಯಾರ್ಥಿಗಳನ್ನು ಕೂರಿಸಬಹುದು. ಅದು ಎಲ್ಲೂ ಕೂಡ ಕಡ್ಡಾಯ ಮಾಡೋ ಹಾಗಿಲ್ಲ. ಪ್ರಾರ್ಥನೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಸ್ಪೋರ್ಟ್ಸು, ಊಟಕ್ಕೆ ಒಟ್ಟಿಗೆ ಬಿಟ್ಬಿಡೋದು ಇದೆಲ್ಲ ಮಾಡಬಾರ್ದು. ಬೆಲ್ಟ್, ಊಟ, ಈ ಶೂ, ಸಾಕ್ಸು, ಸಮವಸ್ತ್ರ ಖರೀದಿ ಮಾಡ್ಕೊಂಡು ತಗೊಂಬರಲೇಬೇಕು ಈ ವರ್ಷ ಅಂತ ಯಾರಿಗೂ ಸ್ಟ್ರಿಕ್ಟಾಗಿ ಹೇಳೋಂಗಿಲ್ಲ. ಬಿಕಾಸ್ ಇರೋದೇ ಇನ್ನು 3 ತಿಂಗಳು. ಇವಾಗ ಇನ್ವೆಸ್ಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಎಲ್ಲ ಅಂತ ಇರೋರು ಹಾಕೊಂಬರ್ತಾರೆ. ಆದರೆ ಇದನ್ನು ಹಾಕೊಂಡೇ ಬರಬೇಕು ಅಂತ ಕಂಪಲ್ಸರಿ ಮಾಡಬೇಡಿ.
ಪೋಷಕರಿಂದ ನಾವೆಲ್ಲ ಇದಕ್ಕೆ ಒಪ್ಪಿದ್ದೀವಿ ನಮ್ಮ ಅಸೋಸಿಯೇಷನಿಂದ ಅಂತ ಒಂದು ಪತ್ರವನ್ನು ಇದೀಗ ಸರ್ಕಾರಕ್ಕೆ ಈ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಶಾಲಾಡಳಿತ ಮತ್ತು ಸರ್ಕಾರ ಚಿಕಿತ್ಸಾ ಖರ್ಚು ವೆಚ್ಚವನ್ನು ಭರಿಸಬೇಕು ಏನಾದರೂ ಹಿಂದೆ ಮುಂದೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆರೋಗ್ಯ ವಿಮೆ ಸೌಲಭ್ಯ. ಓಹೋ, ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸ್ತಾರೆ, ಎಷ್ಟರ ಮಟ್ಟಿಗೆ ಸರ್ಕಾರ ಯಾವ್ಯಾವ ಅಂಶಗಳನ್ನು ಒಪ್ಪಿಕೊಳ್ಳುತ್ತಾರೆ, ಜೊತೆಗೆ ಒಪ್ಪಿಕೊಳ್ಳದಿದ್ದರೆ ಮತ್ತೇನಾದರೂ ಪೋಷಕರ ಅಸೋಸಿಯೇಷನ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ, ಖಾಸಗಿ ಶಾಲೆಗಳ ಒಕ್ಕೂಟದ ಅಭಿಪ್ರಾಯ ಏನು, ಶೌಚಾಲಯ, ಶುದ್ಧ ಕುಡಿಯುವ ನೀರು, ಸಾಮಾಜಿಕ ಅಂತರ ಇದು ಕಂಪಲ್ಸರಿಯಾಗಿ ಶಾಲೆಗಳಲ್ಲಿ ಇರಲೇಬೇಕು ಅಂತ ಈ ಎಲ್ಲದಕ್ಕೂ ಪೋಷಕರು ಓಕೆ ಅಂದವರೆ. ಮಾಸ್ಕು, ಸ್ಯಾನಿಟೈಸರು, ಥರ್ಮಲ್ ಸ್ಕ್ಯಾನಿಂಗ್ ಏನು ಮಾಡ್ತಾರೆ, ಕೋವಿಡ್ ಕಿಟ್ಟು ಇದೆಲ್ಲ ಕೂಡ ಪ್ರತಿ ಶಾಲೆಯಲ್ಲೂ ಇರಬೇಕು ಅಂತ ಪೋಷಕರು ಹೇಳಿದ್ದಾರೆ. ಕಡ್ಡಾಯವಾಗಿ ಇರಲೇಬೇಕು. ಅತ್ಯುತ್ತಮವಾದ SOP ಏನು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ಲಾನ್ ಹೇಳ್ತೀವಿ ಅದೆಲ್ಲವನ್ನು ಕೂಡ ಸರ್ಕಾರ ತಯಾರು ಮಾಡಿ ಆ ಎಲ್ಲ ಶಾಲೆಗಳಿಗೆ ಇದನ್ನು ಪಾಲಿಸಲೇಬೇಕು ಅಂತ. ಜೊತೆಗೆ SOP ಅನುಷ್ಠಾನಕ್ಕೆ ವಿಶೇಷ ಕರ್ತವ್ಯಾಧಿಕಾರಿ ಪ್ರತಿದಿನ ಮಾನಿಟರ್ ಮಾಡಬೇಕಲ್ಲ, ಒಂದ್ಸರಿ ಹೇಳ್ಬಿಟ್ಬಿಟ್ರೆ ಗೊತ್ತಲ್ಲ ಆಮೇಲೆ ಏನೇನಾಗುತ್ತೆ. ಇನ್ನು ಶಾಲಾ ವಾಹನಗಳು, ಅದ್ರ ಬಗ್ಗೆ ಪೋಷಕರಿಂದ ಒಂದು ಅನುಮತಿ ಪತ್ರ ಕಡ್ಡಾಯ ಅಂದರೆ ಎಲ್ಲರೂ ಕೂಡ ನಮ್ಮ ಮಗುನ ಕಳಿಸ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಒಂದು ಪರ್ಮಿಷನ್ ಲೆಟರ್ ಕೂಡ ಕೊಡಬೇಕು. ಇದೆಲ್ಲವೂ ಕೂಡ ಪೋಷಕರು ಒಪ್ಪಿ ಸರ್ಕಾರಕ್ಕೆ ಒಂದು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಲೆಟ್ಸ್ ವೈಟ್ ಆ್ಯಂಡ್ ವಾಚ್. 11 ಗಂಟೆ ಮೀಟಿಂಗ್ನಲ್ಲಿ ಇದು ಡಿಸ್ಕಷನ್ ಕನಸು ಕಂಡ್ರಂತೆ, ಆ ಕನಸನ್ನು ಇದೀಗ ಆನಂದ್ ಸಿಂಗ್ ಅವರು ಈಡೇರಿಸಿದ್ದಾರೆ. ಅಂದಹಾಗೆ ಹೊಸಪೇಟೆಯ ಜೋಗಿ ತಾಯಪ್ಪ ಹಾಗೂ ಆಂಥೋನಿ ದಾಸ್, ಸಚಿವ ಆನಂದ್ ಸಿಂಗ್ರ ಅಪ್ಪಟ ಅಭಿಮಾನಿಗಳು, ಇವರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಬೇಕು ಅಂತ ಫುಲ್ ಕನಸು ಅವರು. ಅವರ ಕನಸಿನ ಹಾಗೆಯೇ ಸಚಿವ ಆನಂದ್ ಸಿಂಗ್ ಅವರು ಹಂಪಿ ಹೆಲಿಪ್ಯಾಡ್ನಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಬಂದಿದ್ದಾರೆ. ಅದಾದಮೇಲೆ ಬೆಂಗಳೂರಿಂದ ತಮ್ಮದೇ ಕಾರ್ನಲ್ಲಿ ಮತ್ತೆ ಬಳ್ಳಾರಿಗೆ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ನಮ್ಮದು ಒಂದು ಕನಸು ನೆನಸು ಮಾಡಿದ ನಮ್ಮಣ್ಣ, ನಮ್ಮದು ಬಹಳ ದಿನದಿಂದ ಒಂದು ಕನಸು, ಯಾವುದೊಂದು ಮೇಲೆ ಒಂದು ಹೆಲಿಕಾಪ್ಟರ್ ಹಾರಾಡ್ತಿದ್ರೆ, ಹಂಪಿಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಬರ್ತಿದ್ರೆ, ಜೀವನದಲ್ಲಿ ಒಂದಲ್ಲ ಒಂದು ದಿನ ಇದ್ರ ಮೇಲೆ ಹೋಗ್ಬೇಕಂತ ಭಾಳ ಆಸೆ ಅನ್ಕೊಂಡಿದ್ದೀವಿ. ಅದು ನಮ್ಮ ಸಾರು ನೆನಸು ಮಾಡಿದರು. ಇದ್ದಕ್ಕಿದ್ದಂಗೆ ಸಾರು ನಮ್ಮನ್ನ ಕರೆದು ಬರಲಿ ಹೆಲಿಪ್ಯಾಡ್ನಾಗ ಹೋಗೋಣ ಅಂತ ಹೇಳಿದರು. ಹೇಳಕ್ಕೆ ಪದನೇ ಇಲ್ಲ, ಇದೇನಿಲ್ಲ, ಆದರೂ ನಾವು ಅಭಿಮಾನ ಆಗಿದ್ದಕ್ಕೆ ಸಾರ್ಥಕವಾಯಿತು. ಥ್ಯಾಂಕ್ಸ್ ಅಣ್ಣ, ನಮ್ಮ ಕನಸು ನನಸು ಮಾಡೋದಕ್ಕೆ. ಹೆಲಿಕಾಪ್ಟರ್ನಲ್ಲಿ ಜೀವನದಲ್ಲಿ ನಾನು ಹೋಗ್ತೀವೋ ಇಲ್ಲ ಅಂತ ಗೊತ್ತಿದ್ದಿಲ್ಲ. ನಿಮ್ಮ ಕಡೆಯಿಂದ ನಮ್ಮ ಆಸೆ